ಕೊಂಡೀಗ ಬೆಂಗಳೂರು ಮಹಾನಗರದ ಹತ್ರ ಹೊರಡ್ತೀರಾ, ಮೆಜೆಸ್ಟಿಕ್ಕಲ್ಲಿ ಇಳಿದಾಗ ಒಂದು ಅಭದ್ರತೆ ಕಾಡುತ್ತೆ, ಯಾವುದೋ ಕಂಪನಿ ಇಂಟರ್ವ್ಯೂಗೆ ಹೋದಾಗ ಸ್ಯಾಲ್ರಿ ಕಡಿಮೆ ಅನಿಸುತ್ತೆ, ಹೋಗಲಿ ಆ ಸ್ಯಾಲ್ರಿಯಲ್ಲೇ ಒಂದು ವರ್ಷ ಎರಡು ವರ್ಷ ಮಾಡಿ ಬದುಕನ್ನು ಕಟ್ಕೊಳ್ಳೋಣ ಅನಿಸಿದ್ರೆ ಅಲ್ಲಿ ಮಂತ್ಲಿ ಪಿ ಜಿ ಬಾಡಿಗೆ ಎಕ್ಸ್ಪೆನ್ಸಸ್ ಎಲ್ಲ ನೋಡಿದ್ರೆ ಇಯರ್ ಎಂಡಿಂಗಲ್ಲಿ ಒಂದು ಲಕ್ಷನ ಉಳಿಸೋಕ್ಕಾಗಲ್ಲ. ಇಂಥ ಚಾಲೆಂಜಸ್ ಮಧ್ಯೆ ಬೆಂಗಳೂರಿಗೆ ಹೋಗಬೇಕಾಗುತ್ತೆ. ನಾನು ಎಲ್ರಿಗೂ ಒಂದು ರಿಕ್ವೆಸ್ಟ್ ಮಾಡೋದು, ಫಿಯರ್ಲೆಸ್ ಜರ್ನಿ ಇದ್ರೇ ಮೇಲಕ್ಕೆ ಬರೋಕ್ಕಾಗೋದು, ಭಯ ಬೀಳಬಾರ್ದು. ಮೂರೊತ್ತೂಟಕ್ಕೆ ಯಾವನಿಗೂ ಕಷ್ಟ ಆಗಲ್ಲ. ಮಾರ್ಕೆಟಲ್ಲಿ ಮೂಟೆ ಒತ್ತಿದ್ರು ನಾವು ಅಂದ್ಕೊಂಡಿದ್ದ ಊಟ ತಿಂಡಿ ತಿನ್ಬೋದು. ರಿಸ್ಕ್ ಮಾಡ್ಬೇಕು ಲೈಫ್ನ, ಆಗಿದ್ದಾಗ ಹೋಗ್ಲಿ. ಎಷ್ಟು ರಿಸ್ಕ್ ಮಾಡಬೇಕು ಅಂದರೆ ನಿಮ್ಮ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗುವವರೆಗೂ ರಿಸ್ಕ್ ಮಾಡಬೇಕು. ಎಷ್ಟು ರಿಸ್ಕ್ ಮಾಡಬೇಕು ಅಂದರೆ ಹೂ ಆರ್ ಯು ಅಂದವರು ಹೌ ಆರ್ ಯು ಅನ್ನೋ ಅಷ್ಟು. ಎಷ್ಟು ರಿಸ್ಕ್ ಮಾಡಬೇಕು ಅಂದರೆ ನಿಮ್ಮೂರಲ್ಲಿ ನಿನ್ನ ಹೆಸರು ಕೇಳಿದಾಗ ಯಾರು ಅಂತ ಕೇಳಿದ್ರೆ ನಿಮ್ಮೂರಿನ ಹಣೆ ಬರಹ ರಾಜ್ಯದಲ್ಲಿ ಸದ್ದು ಮಾಡೋ ಅಷ್ಟು. ಇದ್ಯಾವುದು ಇಂಪಾಸಿಬಲ್ ಅಲ್ಲ. ನಾನೆಲ್ರಿಗೂ ನಿಮಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಸುಮ್ ಸುಮ್ಮನೆ ಗೆದ್ರೆ ವಿಕ್ಟರಿ ಪಡಬಾರ್ದು, ಕಷ್ಟಪಟ್ಟು ಗೆದ್ರೆ ಅದು ಇಷ್ಟರಿ ಅಂತ ಸ್ವಲ್ಪ ಎಫರ್ಟ್ ಹಾಕಿ. ತುಂಬ ಜನ ಕಾಮರ್ಸ್ ಮುಗಿಸ್ಕೊಂಡು ಎಂ ಕಾಮ್ ಮುಗಿಸ್ಕೊಂಡು ಈಗ ಕೆಲಸದ ಕಡೆ ಹೋಗ್ತಿದ್ದೀರಾ. ಸರ್, ನಾನು ಕೆಲಸಕ್ಕೆ ಹೋಗ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲ? ಕೆಲಸಕ್ಕೆ ಹೋದ್ರೆ ಒಂದು ಪ್ರಾಬ್ಲಮ್, ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಒಂದು ಪ್ರಾಬ್ಲಮ್. ಕೆಲಸಕ್ಕೆ ಹೋದ್ರೆ 20, 30, 40 ಸಾವಿರ ಪರ್ ಆ್ಯನಮ್, 4 lakhs, 3 lakhs ಪ್ಯಾಕೇಜ್ ಕೊಡ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿಬೇಕು, ಆ ಬಾಸ್ ಟಾರ್ಚರ್ ಸಹಿಸ್ಕೋಬೇಕು, ಬೈಸ್ಕೋಬೇಕು, ಆ ಟ್ರಾಫಿಕ್ ಜಾಮಲ್ಲಿ ಸಿಗಾಕ್ಕೊಂಡು ಅರ್ಧ ಗಂಟೆ ಆಫೀಸಿಗೆ ಲೇಟ್ ಹೋದರೆ ಬಾಸ್ ಬೈತಾರೆ, ಅದ್ರ ಮಧ್ಯೆ ಫ್ಯಾಮಿಲಿ ಕಮಿಟ್ಮೆಂಟ್ಸು, ಹೆಣ್ಮಕ್ಳಾದರೆ ಮದುವೆ ಬೇಗ ಆಗಮ್ಮ ಅಂತ ಪ್ರೆಷರ್ ಇರುತ್ತೆ, ಹುಡುಗರಿಗೊಂಥರ ಪ್ರೆಷರ್ ಇರುತ್ತೆ, ಮನಸ್ಸಲ್ಲಿಟ್ಟವ್ರನ್ನ ಮರೆತು ಬೆಂಗಳೂರು ಕಡೆ ಪಯಣ ಮಾಡಬೇಕಾಗುತ್ತೆ. ಇವೆಲ್ಲ ಅಷ್ಟು ಈಸಿನ ಗುರು ಜೀವನ? ಅಷ್ಟು ಈಸಿ ಅಲ್ಲ. ಮನೆಯಲ್ಲಿ ಅಪ್ಪನ ಅನಾರೋಗ್ಯ, ಅಮ್ಮನ ಅನಾರೋಗ್ಯ, ಅಪ್ಪ ಮಾಡಿರೋ ಸಾಲ, ಫೈನಾನ್ಷಿಯಲ್ ಕಮಿಟ್ಮೆಂಟ್, ಮನಸ್ಸಲ್ಲಿ 3, 4, 5 ವರ್ಷದಿಂದ ಮನಸ್ಸಲ್ಲಿ ಹುಡುಗನ ಹುಡುಗಿನ ಹಾಕ್ಕೊಂಡು ಅವರೇ ಪ್ರಪಂಚ ಅಂದ್ಕೊಂಡು ಮನೆಯಲ್ಲಿ ಮದುವೆಗೆ ಒಪ್ಸೋಕ್ಕಾಗದೆ ಅವಳನ್ನ ಮದುವೆ ಆಗೋಣ ಬೇಡವ ಅನ್ನೋ ಕ್ಲಾರಿಟಿ ಮಧ್ಯೆ 99% ಇಷ್ಟಪಟ್ಟವ್ರನ್ನ ಮದುವೆ ಆಗಲ್ಲ. ಅದಕ್ಕೆ ಇವತ್ತು ಚೌಲ್ಟ್ರಿಗಳನ್ನ ಧೈರ್ಯವಾಗಿ ಕಟ್ತಾ ಇರೋದು ಜನ. ಯಾಕೆ ಅಂದರೆ ಎಷ್ಟೇ ಪ್ರೀತಿಸಿದ್ರು ಲಾಸ್ಟಲ್ಲಿ 99% ಬ್ರೇಕಪ್ ಆಗಿ ಅಪ್ಪ ಅಮ್ಮ ಹೇಳಿ ದುಡುಗನ್ನ ಹುಡುಗಿನ ಮದುವೆ ಆಗ್ತಾರೆ. ಅದಕ್ಕೆ ಇವತ್ತು ಚೌಲ್ಟ್ರಿಗಳು ಕಟ್ತಾ ಇರೋದು ಜನ. ಯಾಕಿದೆ ಅಷ್ಟು ಈಸಿ ಅಲ್ಲ. ಇದನ್ನೆಲ್ಲ ದಾಟಬೇಕು. ದುಡ್ಡಿರಲ್ಲ, ಬಂಡವಾಳ ಇರಲ್ಲ, ಒಂದು 50,000 or 1 lakh ಮನೆಯಲ್ಲಿ ಕೊಡ್ತಾರೆ. ಬಿಸ್ನೆಸ್ ಮಾಡಬೇಕು. ದ ಬೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್, ಮೈಂಡ್ ಯುವರ್ ಓನ್ ಬಿಸ್ನೆಸ್. ಅಷ್ಟೇ ಮಗ ಸೀಕ್ರೆಟ್. ನಾನು MLA ಆಗಿ ಮಾತಾಡ್ತಿಲ್ಲ, ನಾನೊಂದು ಎಂಟರ್ಪ್ರಿನರ್ ಆಗಿ, ನಾನೊಂದು ಪರಿಶ್ರಮ ನೀಟ್ ಅಕಾಡೆಮಿ ಅಂತ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಕೋಚಿಂಗ್ ಸೆಂಟರು ವರ್ಷಕ್ಕೆ 400,000 rupees GST ಟ್ಯಾಕ್ಸ್ ಕಟ್ತಿರೋನಲ್ಲಿ ನಾನು ಒಬ್ಬ. 550 ಎಂಪ್ಲಾಯೀಸ್ ಇದ್ದಾರೆ, ಟೀಚಿಂಗು ನಾನ್ ಟೀಚಿಂಗು. ದೊಡ್ಡ ವಿದ್ಯಾಸಂಸ್ಥೆ, 700-800 MBBS ಡಾಕ್ಟರ್ಸ್ನ ಕ್ರಿಯೇಟ್ ಮಾಡಿದ್ದೀನಿ ಈ ವರ್ಷ ಬೆಂಗಳೂರಿನ 18 ಏರಿಯಾದಲ್ಲಿ. ಈಗ 12 ಏರಿಯಾದಲ್ಲಿ ಕಾಲೇಜ್ ಲಾಂಚ್ ಆಗಿದೆ. ಬಂಡವಾಳ ಏನೂ ಇಲ್ಲ, ಧೈರ್ಯನೇ ಇನ್ವೆಸ್ಟ್ಮೆಂಟು. ನನ್ನನ್ನು ಯಾರೋ ಕೇಳಿದ್ರು, ಸರ್ ನಿಮ್ಮ ಥರ ಬಿಸ್ನೆಸ್ ಮಾಡಬೇಕು ಅಂದರೆ ಏನು ಸೀಕ್ರೆಟು? ಸಾಲ ಮಾಡು ಅಂದೆ, ಭಯ ಆಗುತ್ತೆ ಅಂತ. ನಾನು ಹೇಳಿದೆ, ಭಯ ಬೀಳಬೇಕಾಗಿರೋದು ಕೊಟ್ಟವನು ತಗೊಂಡವನಲ್ಲ ಮಗನೇ ಅಂತ. ಏಯ್, ಸಾಲ ಮಾಡಿ ಈಗ ಸ್ವಂತ ಕಂಪನಿ ಕಟ್ಟಬೇಕು ಅಂದರೆ ದುಡ್ಡು ಇರಲ್ಲ, ಸಾಲ ಮಾಡಬೇಕು. ಸಾಲ ಮಾಡೋಕೆ ಭಯ ಬಿದ್ದರೆ ಏ ಮ್ಯಾನೇಜರ್ ಭಯ ಬೀಳಬೇಕು, ನೀನ್ಯಾಕೆ? ಸಾಲ ಕೊಟ್ಟವರು ಬಿ ಕ್ಲಿಯರ್. ನಾಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಮನೆಯಲ್ಲಿ ದುಡ್ಡು ಅಡ್ಜಸ್ಟ್ ಆಗಲ್ಲ, 30-40 ಸೈಟ್ ಮನೇಲಿ ಮಾರೋಕ್ಕಾಗಲ್ಲ. ನಾಳೆ ಸ್ವಂತ ಕಂಪ್ನಿ ಕಟ್ಟಬೇಕು ಅಂದರೆ ಧೈರ್ಯ ಇಟ್ಕೊಳ್ಳಿ, ಒಂದು 2-3 ವರ್ಷ ದುಡೀರಿ. ಇಷ್ಟಪಟ್ಟು ಹುಡುಗನಿಗೋ ಹುಡುಗಿಗೋ ಹೇಳಿ, ನಾನು ಸಕ್ಸಸ್ ಆಗೋವರೆಗೂ ವೆಯ್ಟ್ ಮಾಡಮ್ಮ, ವೆಯ್ಟ್ ಮಾಡು ಅಂತ ಹೇಳಿ. ನೀನು ಇಷ್ಟಪಟ್ಟವ್ರನ್ನ 1-2 ವರ್ಷ ತ್ಯಾಗ ಮಾಡೋಕ್ಕಿಲ್ಲ ಅಂದರೆ ಅದೆಲ್ಲ ಆಗಲ್ಲ. ಒಂದು ಲೈಫ್ ರಿಯಾಲಿಟಿ ಹೇಳ್ತಿದ್ದೀನಿ ಮಗನೇ, ನೀನು ಐಶ್ವರ್ಯನ ಮದುವೆ ಆದಲೂ 6 ತಿಂಗಳು ಬೇಜಾರಾಗ್ತಾಳೆ ಅವಳು. ನೀನು ವಿರಾಟ್ ಕೊಹ್ಲಿನ ಮದುವೆ ಆದರೂ 6 ತಿಂಗಳಿಗೆ ಬೇಜಾರಾಗ್ತಾನವನು, ತಪ್ಪಾಗಿ ತಿಳಿಬೇಡಿ. ಅದಕ್ಕೆ ಲೈಫಲ್ಲಿ ಲವ್ವು, ಎಮೋಷನ್ಸು, ಅಪ್ಪ ಅಮ್ಮನ ದೂರ ಮಾಡ್ಕೋಬೇಡಿ. ನಾಳೆ ಬೆಳಗ್ಗೆ ಪ್ರೀತಿಯಲ್ಲಿದ್ದಾಗ ಮದುವೆ ಆಗಿಬಿಟ್ಟು ಕೆರಿಯರ್ ನಾಳು ಮಾಡಿಕೊಂಡು ಮದುವೆ ಆಗಿ 1 ವಾರ 15 ದಿನ ಚೆನ್ನಾಗಿರುತ್ತೆ. ಮತ್ತು ತಮ್ಮ, ತಂಗಿ, ಅಣ್ಣ, ಅಕ್ಕ, ಫ್ಯಾಮಿಲಿ, ಅಪ್ಪ ಅಮ್ಮ, ದೊಡ್ಡಪ್ಪ ಚಿಕ್ಕಪ್ಪ ಇವ್ರ ಜೊತೆ ಬೆರಿಬೇಕು ಅನಿಸುತ್ತೆ. ಮನೆಯಲ್ಲಿ ಎದುರಾಕ್ಕೊಂಡು ಲೈಫ್ನ ಇದು ಮಾಡಿರ್ತಾರೆ. ಇಲ್ಲೆಲ್ಲ ಸ್ವಾರ್ಥ ಮಗ, ಇಲ್ಲಿ ಒಬ್ಬರು ಇನ್ನೊಬ್ಬರನ್ನ ಪ್ರೀತಿಸೋದು ಒಂದು ಲೈಫ್. ಒಬ್ಬ ಹುಡುಗ, ನಾನು ಎಲ್ಲ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಹೇಳ್ತಾ ಇದ್ದೀನಿ, ನೀವು ಯಾಕೆ ಭಾಳಷ್ಟು ಜನ ಸಕ್ಸಸ್? ಯು ಆರ್ ಅನೇಬಲ್ ಟು ಕಾನ್ಸಂಟ್ರೇಟ್. ಏಕಾಗ್ರತೆ ಒಂದು ಕಡೆ ಇಡೋಕ್ಕಾಗ್ತಿಲ್ಲ, ಶ್ರದ್ಧೆಯಿಂದ ಒಂದು ಪುಸ್ತಕ ಓದೋಕ್ಕಾಗಲ್ಲ, ಒಂದು ವಿಮರ್ಶೆಯನ್ನು ಫೇಸ್ ಮಾಡೋಕ್ಕಾಗಲ್ಲ. 22-23 ವರ್ಷ ಬಂದಿದೆ, 20-21 ವರ್ಷ ಆಗಿದೆ ಡಿಗ್ರಿಗೆ ಬಂದಿದ್ದೀರಾ,
23 ವರ್ಷ ಎಂ ಕಾಮ್ ಮುಗಿಸಿದ್ದೀರಾ, ಒಂದು ಕ್ರಿಟಿಸಿಸಮ್ನ ನಿಮ್ಮ ಕೈಯಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಬೀದಿಯಲ್ಲಿ 4 ಜನ ಬೈಕೊಂಡ್ರೆ ಡಿಪ್ರೆಸ್ ಆಗ್ತೀರಾ, ಅಪ್ಸೆಟ್ ಆಗ್ತೀರಾ, ನಾಳೆ ಹೆಂಗೆ ಎಂಪೈರ್ಗಳು ಕಟ್ತೀರಾ ನೀವು? ಫಸ್ಟ್ ಒಂದು ರೋಗ ಇದೆ, ಅದು ವಾಸಿ ಮಾಡ್ಕೋಬೇಕು. ಯಾವನೇನು ಅಂದ್ಕೊಂಡ್ರೆ ಏನು, ಆ ರೋಗನ ವಾಸಿ ಮಾಡ್ಕೋ, ಮುಟ್ಟಿದ್ದೆಲ್ಲ ಚೆನ್ನಾಗುತ್ತೆ. ನಿನ್ನನ್ನು ಹೊಗಳಿದ್ರೂ ಹ್ಯಾಂಡಲ್ ಮಾಡೋಕ್ಕೆ ಬರಲ್ಲ. ನಿಮ್ಮ ಅಪ್ಪ ಅಮ್ಮ ನೀನು ನೋಡು, ನೀನು ದೊಡ್ಡ ಸಕ್ಸಸ್ ಆಗಬೇಕು, ನಿನ್ನ ಕಂಪ್ನಿ ಕಟ್ಟಿ ಮಿಲೇನಿಯರ್ ಆಗಬೇಕು ಅಂದರೂ ನಿನಗೆ ಭಯ, ನನ್ನ ಮೇಲೆ ಜಾಸ್ತಿ ಹೋಪ್ಸ್ ಇಟ್ಟಿದ್ದಾರೆ ಅಂತ. ನಿನ್ನನ್ನು ಯಾರೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂದರೆ ಆವಾಗಲೂ ಭಯ, ನನ್ನನ್ನು ಯಾರೂ ಕೇರ್ ಮಾಡಲ್ಲ ಅಂತ. ಲೈಫೆಲ್ಲ ಇಂಪ್ರೆಸ್ ಮಾಡ್ಕೊಂಡಿದ್ರೆ ಬದುಕು ಸುಪ್ರೆಸ್ ಆಗುತ್ತೆ, ಕಂಪ್ರೆಸ್ ಆಗುತ್ತೆ, ಡಿಪ್ರೆಸ್ ಆಗುತ್ತೆ. ಯಾವನಿಗೆ ಬೇಕು ಗುರು ಇದು?